ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಇಲ್ಲಿ ಇದೆ ನೋಡಿ, ಅವರು ಅದನ್ನು ಓದ್ತೀನಿ. ಅವರ ಇದಿದೆ ಮ್ಯಾನಿಫೆಸ್ಟೋನ ಇಲ್ಲಿದೆ ನೋಡಿ, ಮ್ಯಾನಿಫೆಸ್ಟೋ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಇದು, ಮ್ಯಾನಿಫೆಸ್ಟೋ. ಅದರಲ್ಲಿ ಮಹಿಳೆಯರಿಗೆ ಏನಿದೆ, ಫ್ರೀ ಬಸ್ ಪಾಸ್, ಮಹಿಳೆಯರಿಗೆ ಉಚಿತ ಬಸ್ ಪಾಸ್. ಬಸ್ ಪಾಸ್ ಅಲ್ಲ, ಬಸ್ ಪ್ರಯಾಣ. ಅದಕ್ಕೆ ಏನ್ ಡಿ ಕೆ ಶಿವಕುಮಾರ್ ಏನೇನು ಹೇಳೋರಲ್ಲಪ್ಪ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಕೇಳಿಸ್ಕೊಳ್ಳಿ, ಮಾವನ ಮನೆಗೆ ಹೋಗೋರಿಗೆ ಬಸ್ ಫ್ರೀ, ಹೆಣ್ಮಕ್ಳು. ಆ ಸೊಸೆ ಕರ್ಕೊಂಡ್ ಬರಕ್ಕೆ ಅತ್ತೆ ಹೋದ್ರೆ ಫ್ರೀ, ದೇವಸ್ಥಾನಕ್ಕೆ ಹೋದ್ರೆ ಫ್ರೀ. ಹೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು ಹಾಕ್ಬೇಕಾದ್ರೆ ವಿಡಿಯೋ ಹಾಕಿ ತೋರಿಸ್ತೀನಿ ಎಲ್ಲ. ಇದೇ ಶಬ್ದಗಳು. ಹಾಸನ್ಕ್ ಹೋಗ್ಬೇಕಾದ್ರೆ ಫ್ರೀ, ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಯಾರು ಕೂಡ ಮಹಿಳೆಯರು ಟಿಕೆಟ್ ತಗೊಳಂಗಿಲ್ಲ, ಟಿಕೆಟ್ ತಗೊಂಬೇಡಿ. ಇದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೇಳಿರೋದು. ಯಾರೂ ತಗೊಳಂಗಿಲ್ಲ. ಈಗ ಏನ್ ಹೇಳ್ತೀರಾ, ದಾರೆಗೆ ಹೋಗೋರಿಗೆಲ್ಲ ಕೊಡಕಾತ ಅಂತ ಹೇಳ್ತೀರಾ. ಈಗ BPL ಆಗ್ಲೇ BPL ಕಾರ್ಡ್ಗಳಿಗೆ ಏನ್ ಕ್ಯೂ ನಿಂತೈತೆ ಎಲ್ಲ ಕಡೆ. ಅಧಿಕಾರಿಗಳು ಅವಾಗ ಮೆಸೇಜ್ ಕೊಟ್ಟಿದ್ದಂಗೆ ಇದಾರೆ ಎಲ್ಲರಿಗೂ. ಅಂದ್ರೆ ನಿಮ್ ಡಬಲ್ ಸ್ಟ್ಯಾಂಡರ್ಡ್, ನಿಮ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನಿದೆ, ಎಲ್ಲ ಮಹಿಳೆಯರು ಅಂತ ಇದೆ, ಎಲ್ಲೂ ಅದಕ್ಕೆ ಕಂಡೀಷನ್ ಹಾಕಿಲ್ಲ. ಈಗ ಹೇಳ್ತಾ ಇದ್ದೀರಾ ಆರ್ಥಿಕ ಸಂಪನ್ಮೂಲ ಮಾಹಿತಿ, ನಿಮ್ಗೆ ಜ್ಞಾನ ಇಲ್ಲ. 14-15 ಬಜೆಟ್ ಮಂಡನೆ ಮಾಡಿದ್ದೀರಾ. 13 ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ, ಈಗ ಇನ್ನೊಂದು ಬಜೆಟ್ ಮಂಡನೆ ಮಾಡ, 13 ಬಜೆಟ್ ಅನ್ನ ಮಂಡನೆ ಮಾಡಂತ ಸಿದ್ದರಾಮಯ್ಯನವರು, ಗೌರವಾನ್ವಿತ ಸಿದ್ದರಾಮಯ್ಯನವರು, ನಿಮ್ಗೆ ಜ್ಞಾನ ಇರಲ್ವಾ? ಎಷ್ಟು ಜನ BPL ಅವರು ಇದ್ದಾರೆ, ಎಷ್ಟು ಜನ ಮಹಿಳೆಯರು ಇದ್ದಾರೆ, ಎಷ್ಟು ಜನ ಯುವಕರು ಇದ್ದಾರೆ, ಎಷ್ಟು ಕರೆಂಟ್ ಇವ್ರು ಚೇರ್ಮನ್. ಅದಕ್ಕೆ ನಾರ್ಮಲಿ CM ಎಲೆಕ್ಟ್ರಿಕ್ ಇದಕ್ಕೆ ಏನು ವಿದ್ಯುತ್ ಇಲಾಖೆಗೆ ಚೇರ್ಮನ್, ಮಂತ್ರಿ ವೈಸ್ ಚೇರ್ಮನ್ ಇರ್ತಾರೆ. ನಿಮ್ಗೆ ಗೊತ್ತಿರಲ್ಲ ಎಷ್ಟು ಯೂನಿಟ್ ತಯಾರಾಗ್ತೈತೆ, ಎಷ್ಟು ಯೂನಿಟ್ ಖರ್ಚಾಗ್ತೈತೆ, ಇದರಿಂದ ಲಾಸ್ ಎಷ್ಟು ಆಗ್ತಾ ಇದೆ ಇವತ್ತು, ಎಷ್ಟು 200 ಯೂನಿಟ್ ಕೊಟ್ರೆ ಏನು, ಇದೆಲ್ಲ ಜ್ಞಾನ ಇಲ್ದಿರ ಪ್ರಿಂಟ್ ಮಾಡಿದಾರೆ ನಿಮ್ಗೆ. ಈ ಗ್ಯಾರಂಟಿ ಕಾರ್ಡ್ ಮಾಡೋವಾಗ ಜ್ಞಾನ ಇರಲಿಲ್ವಾ ನಿಮ್ಗೆ ಪ್ರಿಂಟ್ ಮಾಡೋವಾಗ? ಈಗೇನು ಹೇಳ್ತೀರಾ, ಏನು ಹಂಗೆ ಕೊಟ್ಬಿಡಕ್ ಆಗ್ಬಿಡ್ತತಾ, ಮಾಹಿತಿ ತಗೊಂತೀರಿ ಅಂತ. 14 ಸರಿ ಬಜೆಟ್ ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವ್ರೆ, ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ಏನರ್ಥ? ಜನ ನಗಲ್ವಾ ನಿಮ್ಗೆ? ಮಾಹಿತಿ ಇದೆಯಾ ಇಲ್ಲ ಅಂತೇಳಿ ಜನ ನಗಲ್ಲ ಇವತ್ತು.